ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹೇಗಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬಿಗ್ ಬಾಸ್ ನೋಡಿದ್ರ ನೆನ್ನೆ ಹಿಂಗಾಯ್ತು ಹಂಗಾಯ್ತು ಅದ್ರ ಬಗ್ಗೆ ಚರ್ಚೆ ಆಗಿರ್ಬೋದು, ಜೊತೆಗೆ ಬಿಗ್ ಬಾಸ್ ಮನೇಲಿರುವಂತಹ ನಾರಿ ಮಣಿಯರು ಹಾಕುವಂತಹ ಕಾಸ್ಟ್ಯೂಮ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾನೆ ಇರುತ್ತೆ. ವಾವ್, ವೀಕೆಂಡ್ ನಲ್ಲಿ ತನಿಷಾ ಈ ತರ ಬಟ್ಟೆ ಹಾಕಿದ್ರು, ನಮೃತ ಅವರು ಈ ತರ ಹಾಕಿದ್ರು, ಸಿರಿ ಅವರು ಈ ತರ ಆಗಿದ್ರು, ಸಂಗೀತ ಹಿಂಗಾಕಿದ್ರು, ಹೀಗೆ ಹಲವಾರು ರೀತಿಯ ಚರ್ಚೆಗಳಂತೂ ಆಗ್ತಾನೆ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತೇ ಇದೆ ಯಾವ ಸೀಸನ್ಗೂ ಕೂಡ ಇಷ್ಟೊಂದು ಹೈಪ್ ಇತ್ತೋ ಇಲ್ವೋ, ಬಟ್ ಈಗಿನ ಸೀಸನ್ ಅಂತೂ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾನೆ ಇದೆ. ಒಂಥರ ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು, ಏನಾಗಬಹುದು ಬಿಗ್ ಬಾಸ್ ಮನೆಯಲ್ಲಿ, ಇವತ್ತಿನ ಎಪಿಸೋಡಲ್ಲಿ ಏನು ಬದಲಾವಣೆಗಳಾಗ್ಬೋದು, ಈ ರೀತಿಯ ಚರ್ಚೆಗಳು 100% ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಜನರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. 9:30 ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ ಅನ್ನು ನೋಡ್ತಾರೆ. ಅದರಲ್ಲೂ ಮುಖ್ಯವಾಗಿ ವೀಕೆಂಡ್ ಕಾರ್ಯಕ್ರಮ ಬಂತು ಅಂತ ಹೇಳಿದ್ರೆ ಕಾಸ್ಟ್ಯೂಮ್ದೇ ದೊಡ್ಡ ಚರ್ಚೆ ಮನೆಯೊಳಗೂ ಕೂಡ ಆಗಿರುತ್ತೆ. ಈಗ ಎಲ್ಲರೂ ಕೂಡ ನಾವು ಈ ಥರ ಕಾಸ್ಟ್ಯೂಮ್ ಹಾಕೊಳ್ಳೋಣ, ಈ ಥರ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಕೆಂಡ್ಗೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಹೇಗೆ ಮಾತಾಡ್ತಾರೆ, ಕಾಸ್ಟ್ಯೂಮ್ ಬಗ್ಗೆ ಏನು ಹೇಳಬಹುದು, ಹೀಗೆ ಹಲವಾರು ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಗೊತ್ತೇ ಇದೆ, ತನಿಷಾ ಬಿಗ್ ಬಾಸ್ ಮನೆಯಲ್ಲಿ ತನಿಷಾನ ಬೆಂಕಿ ಅಂತಲೇ ಕರೀತಾರೆ. ಹೊರಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಾರೆ ಆಕೆ. ಇದ್ದದನ್ನು ನೇರವಾಗಿ ಮಾತನಾಡೋ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅದರ ಜೊತೆಗೆ ಆಟವನ್ನು ಕೂಡ ಅಷ್ಟೇ ಅದ್ಭುತವಾಗಿ ಆಡೋದ್ರ ಮೂಲಕ ಇವರಂತೂ ಐವರಲ್ಲಿ ಇದ್ದೇ ಇರ್ತಾರೆ, ಫೈನಲಲ್ಲಿ 5 ಜನರಲ್ಲಿ ಇವರು ಕೂಡ ಇದ್ದೇ ಇರ್ತಾರೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಅದು ಏನಾಗುತ್ತೋ ಗೊತ್ತಿಲ್ಲ. ಸೊ ಇವತ್ತು ನಾನು ಟೈ ನಾಟ್ ಬೋಟಿಕ್ಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ತನಿಷಾ ಅವರು ಹಾಕುವಂತಹ ಕಾಸ್ಟ್ಯೂಮ್ ಟೈ ನಾಟ್ ಇಂದನೇ ಹೋಗುತ್ತೆ. ಹಾಗಾದ್ರೆ ಯಾರು ಆ ಕಾಸ್ಟ್ಯೂಮ್ ಡಿಸೈನರ್, ತನಿಷಾಗೆ ಕಳಿಸುವಂತಹ ಬಟ್ಟೆಗಳ ವಿಶೇಷತೆ ಏನು, ಹೀಗೆ ಹಲವಾರು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಟೈ ನಾಟ್ ಬೋಟಿಕ್ಗೆ ಬಂದಿದ್ದೀನಿ. ಗಮನಿಸ್ತಾ ಇದ್ದೀರಾ, ವೀಕೆಂಡ್ ನಲ್ಲಿ ಅಥವಾ ಅಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳು ಇದ್ದಂತ ಸಂದರ್ಭದಲ್ಲಿ ತನಿಷಾ ಅವರು, ತನಿಷಾ ಕುಪ್ಪಂಡ ಅವರು ಹಾಕುವಂತಹ ಕಾಸ್ಟ್ಯೂಮ್ಗಳು ಎಲ್ಲಿಂದ ಬರುತ್ತೆ ಅಥವಾ ಅವನ್ನೆಲ್ಲವನ್ನು ಕೂಡ ಅವ್ರು ಕ್ಯಾರಿ ಮಾಡಿದಾರಾ, ಹೀಗೆ ನಾನಾ ಪ್ರಶ್ನೆಗಳು ಕೂಡ ಇರುತ್ತೆ. ಇಲ್ಲ ಗುರು, ವೀಕೆಂಡ್ಗೆ ಬೇಕಾದಂತಹ ಕಾಸ್ಟ್ಯೂಮ್ಗಳನ್ನು ಇಲ್ಲೇ ರೆಡಿ ಮಾಡಿ ಅವರಿಗೆ 2-3 ದಿನಗಳ ಮುಂಚಿತವಾಗಿ ಕಳಿಸ್ಕೊಡ್ತಾರೆ. ಗಮನಿಸ್ಬೋದು ಇಲ್ಲಿ ರೀಸೆಂಟಾಗಿ ಈ ಕಾಸ್ಟ್ಯೂಮನ್ನು ಕೂಡ ಬಿಗ್ ಬಾಸ್ ಮನೆಯ ವೀಕೆಂಡ್ನ ಕಾರ್ಯಕ್ರಮದಲ್ಲಿ ತನಿಷಾ ಕುಪ್ಪಂಡ್ ಅವರು ಹಾಕ್ಕೊಂಡಿದ್ರು. ಸೊ ಇದು ಅವ್ರು ತುಂಬ ಇಷ್ಟಪಟ್ಟಂಥ ಕಾಸ್ಟ್ಯೂಮ್ ಅಂತ ಕೂಡ ಹೇಳ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಇದನ್ನು ಹಾಕ್ಕೊಂಡಿದ್ರು ಅವರು ವೀಕೆಂಡ್ನಲ್ಲಿ. ಕಿಚ್ಚ ಸುದೀಪ್ ಅವರು ಇರುವಂತಹ ಕಾರ್ಯಕ್ರಮದಲ್ಲಿ ಈ ಕಾಸ್ಟ್ಯೂಮನ್ನು ಹಾಕ್ಕೊಂಡು ಮಿಂಚಿದ್ರು. ಅದರ ಜೊತೆಗೆ ಇಷ್ಟು ದಿನ ಹತ್ತತ್ರ 85-86 ದಿನ ಆಗೋಯ್ತು ಅವರು ಬಿಗ್ ಬಾಸ್ ಮನೆಯಲ್ಲಿ. 86 ದಿನಗಳನ್ನ ಕಳೆದು ಬಿಟ್ಟಿದ್ದಾರೆ, ಫೈನಲ್ಗೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಇಷ್ಟು ದಿನ ಅವ್ರು ಹಾಕಿರುವಂಥ ಕಾಸ್ಟ್ಯೂಮ್ಗಳೆಲ್ಲ ಕೂಡ ರಿಟರ್ನ್ ಬಂದಿದೆ, ಇದು ಕೂಡ ಗಮನಿಸ್ಬೋದು. ನೋಡಿ ಈ ಕಾಸ್ಟ್ಯೂಮನ್ನು ಕೂಡ ಅವರು ಬಿಗ್ ಬಾಸ್ ಮನೆಯ ವೀಕೆಂಡ್ ಕಾರ್ಯಕ್ರಮದಲ್ಲಿ ಹಾಕ್ಕೊಂಡಿದ್ರು, ಅದನ್ನು ಕೂಡ ನೀವು ಗಮನಿಸ್ಬೋದು. ತನಿಷಾ ಅವರು ವೀಕೆಂಡ್ನಲ್ಲಿ ಈ ಕಾಸ್ಟ್ಯೂಮನ್ನು ಕೂಡ ಹಾಕ್ಕೊಂಡು ಮಿಂಚಿದ್ರು. ಹೀಗೆ ವಾರ ವಾರ ಅವರಿಗೆ ಹಲವಾರು ಬಟ್ಟೆಗಳನ್ನು ಕಳಿಸ್ಕೊಡ್ತಾರೆ ಈ ಟೈ ನಾಟ್ ಬೋಟಿಕ್ಕಿಂದ. ಹಾಗಾದರೆ ಯಾರು ಕಳಿಸ್ಕೊಡ್ತಾರೆ, ಅವ್ರು ಯಾರು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ನನಗೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಈ ಕಾಸ್ಟ್ಯೂಮ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗಿತ್ತು, ಇದನ್ನು ಕೂಡ ವೀಕೆಂಡ್ನಲ್ಲಿ ಹಾಕ್ಕೊಂಡಿದ್ರು. ಈ ಎಲ್ಲ ಕಾಸ್ಟ್ಯೂಮ್ಗಳ ವಿಶೇಷತೆ ಏನು ಅನ್ನೋದನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು. ಹಾಗಾದರೆ ಈ ಟೈನಾಟ್ ಬೋಟಿಕ್ ಎಲ್ಲಿದೆ ಅಂತ ಹೇಳಿದ್ರೆ ರಾಜಾಜಿನಗರದಲ್ಲಿದೆ, ಅದ್ರ ಜೊತೆ ಬಸವೇಶ್ವರ ನಗರದಲ್ಲೂ ಕೂಡ ಇದೆ. ನಿಮಗೂ ಕೂಡ ಏನಾದರೂ ಒಳ್ಳೊಳ್ಳೆ ಕಾಸ್ಟ್ಯೂಮ್ಗಳು ಬೇಕು, ಯಾವುದಾದ್ರು ಫಂಕ್ಷನ್ಗಳಿಗೆ ನಾನು ಹಾಕೋಬೇಕಪ್ಪ ಬಟ್ಟೆಗಳು ಅಂತ ಹೇಳಿದ್ರೆ, ನೀವು ಇಲ್ಲಿ ಬಂದರೆ ನಿಮಗೆ ವೆರೈಟಿ ವೆರೈಟಿ ಬಟ್ಟೆಗಳು ಸಿಗುತ್ತೆ. ನಿಮ್ಗೆ ಹೇಗೆ ಬೇಕೋ ಅಂತಹ ಬಟ್ಟೆಗಳು ಅವ್ರು ರೆಡಿ ಕೂಡ ಮಾಡಿಕೊಡ್ತಾರೆ. ನನ್ನ ಜೊತೆ ಇದೀಗ ಈ ಬೋಟಿಕ್ನ ಓನರ್ ಇದ್ದಾರೆ. ಮೇಡಮ್ ಬನ್ನಿ. ಮೇಡಮ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವರು ಕೂಡ ಪೂಜಾರಿ ಮಂಗಳೂರಿನವರು. ಸೊ ವೆರೈಟಿ ವೆರೈಟಿ ಬಟ್ಟೆಗಳನ್ನ ತನಿಷಾ ಅವರಿಗೆ ಕಳಿಸ್ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಮೊದಲ ರಿಯಾಕ್ಷನ್? ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಬಿಕಾಸ್ ಇಷ್ಟು ಮಾಡಿರ್ಬೇಕಾದ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಸೀಸನ್ 7 ದುನಿಯಾ ರಶ್ಮಿಗೆ ಮಾಡಿದ್ವಿ, ಅದು ಮಾಡಿದಾಗ ಅವ್ರು ಜಾಸ್ತಿ ಸಮಯ ಇರೋಕ್ಕಾಗಿರಲಿಲ್ಲ, ಸೊ ಅವರು ಹೋಗ್ಬಿಟ್ರು. ಸೊ ಹಾಗಾಗಿ ನಮಗೆ ಜಾಸ್ತಿ ಕಾಸ್ಟ್ಯೂಮ್ಸ್ ಮಾಡೋದಕ್ಕಾಗಿಲ್ಲ. ಬಟ್ ಈ ಸಲ ನಾವು ಮಾಡಿರೋದಕ್ಕೆ ವರ್ತ್ ಅನ್ನಿಸ್ತಾ ಇದೆ, ಬಿಕಾಸ್ ಅವ್ರು ತುಂಬ ಸಮಯ ಇದ್ದು ಇವಾಗ ಫೈನಲ್ ತನಕ ಬರ್ತಾ ಇದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಕಾಸ್ಟ್ಯೂಮ್ಸ್ ಕೂಡ ಅಷ್ಟೇ, ಮಾಡೋದಕ್ಕೂ ನಮಗೆ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾ ಇದ್ದೀವೋ
ನೀವು ಅದಕ್ಕೆ ತಕ್ಕ ಹಾಗೆ ರಿಪ್ಲೈ ಕೂಡ ಬರ್ತಾ ಇದೆ, ಲೈಕ್ ತುಂಬ ಇಷ್ಟಪಡ್ತಾ ಇದ್ದಾರೆ ಕ್ಲೈಂಟ್ಸು, ಅವ್ರ ಫ್ಯಾನ್ಸು, ಮತ್ತು ತುಂಬ ಜನರಿಂದ ನಮಗೆ ಫೀಡ್ಬ್ಯಾಕ್ ಒಳ್ಳೆ ಸಿಗ್ತಾ ಇದೆ. ಆ್ಯಂಡ್ ಮೀನ್ ವೈಲ್ ನೀವು ಕೂಡ ಬಂದು ನಮ್ಮ ಹತ್ರ ಮಾತಾಡೋ ಚಾನ್ಸ್ ಸಿಗ್ತಾ ಇದೆ, ಅದು ಖುಷಿ ಆಗ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.